ಪೊಲೀಸರಿಗೆ ಬೈದು ವಿವಾದ ಸೃಷ್ಟಿಸಿದ ಸಚಿವರ ಪತ್ನಿ. ಕಾಯುವಂತೆ ಮಾಡಿದ್ದಕ್ಕೆ ಇನ್ಸ್ಪೆಕ್ಟರ್ಗೆ ಬೈದ ಹರಿತಾರೆಡ್ಡಿ. ಅನ್ನಮಯ್ಯ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ. ಸಚಿವರ ಪತ್ನಿಯೊಬ್ಬರು ಇನ್ಸ್ಪೆಕ್ಟರ್ಗೆ ನಡು ರಸ್ತೆಯಲ್ಲೇ ನಿಲ್ಲಿಸಿಕೊಂಡು ಬಾಯಿಗೆ ಬಂದ ಹಾಗೆ ಬೈದು ಕ್ಲಾಸ್ ತಗೊಂಡಿರುವಂತಹ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಕೇವಲ ಸಚಿವರಿಗೆ ಮಾತ್ರವಲ್ಲದೆ ಸಚಿವರ ಪತ್ನಿಗೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಬೇಕಾ ಅನ್ನುವಂತಹ ಚರ್ಚೆ ಇದೀಗ ಎಲ್ಲೆಡೆ ಶುರುವಾಗಿದೆ. ಸಚಿವರು ಒಂದ್ ವೇಳೆ ಈ ರೀತಿ ಮಾತನಾಡಿದ್ರೆ ಓಕೆ ಅನ್ಬಹುದಿತ್ತು, ಅವರು ಕೂಡ ಬೈಯೋ ಹಾಕಿಲ್ಲ, ಆದ್ರೆ ಸ್ವಲ್ಪ ಕಾಯೋ ಹಾಗೆ ಮಾಡಿದ್ರು, ತಡವಾಗಿ ಬಂದ್ರು ಅಂತ ಏನೋ ಒಂದ್ ಮಾತು ಹೇಳಬಹುದು. ಆದ್ರೆ ಸಚಿವರ ಪತ್ನಿ ತನ್ನ ಕಾರ್ಯಕ್ರಮದಿಂದ ಕೊಂಡೊಯ್ಯೋದಕ್ಕೆ ಪೊಲೀಸರು ಬರೋದು ಸ್ವಲ್ಪ ತಡವಾಯಿತು ಅನ್ನೋ ಕಾರಣಕ್ಕಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಆಂಧ್ರಪ್ರದೇಶದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಈ ಕುರಿತು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಆಂಧ್ರಪ್ರದೇಶದ ಸಚಿವ ಮಂಡಿಪಲ್ಲಿ ರಾಮ್ ಪ್ರಸಾದ್ ರೆಡ್ಡಿ ಪತ್ನಿ ಹರಿತಾ ರೆಡ್ಡಿ ಅವರು ಕಾರ್ಯಕ್ರಮವೊಂದಕ್ಕೆ ತೆರಳುತ್ತಿದ್ದಾಗ ತನ್ನನ್ನ ಕಾಯುವಂತೆ ಮಾಡಿದ್ದಕ್ಕೆ ಸಬ್ ಇನ್ಸ್ಪೆಕ್ಟರ್ಗೆ ಕೆಟ್ಟದಾಗಿ ಮಾತನಾಡಿ ಈಗ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ. ಅನ್ನಮಯ್ಯ ಜಿಲ್ಲೆಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಪೂರ್ಣ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನೋಡಿ. 30 ನಿಮಿಷಗಳ ಕಾಲ ಕಾಯಿಸಿದ್ದಕ್ಕಾಗಿ ಆಂಧ್ರಪ್ರದೇಶದ ಸಚಿವ ಮಂಡಿಪಲ್ಲಿ ರಾಮ್ ಪ್ರಸಾದ್ ರೆಡ್ಡಿ ಅವರ ಪತ್ನಿ ಹರಿತಾ ರೆಡ್ಡಿ ರಸ್ತೆಯಲ್ಲೇ ನಡು ರಸ್ತೆಯಲ್ಲೇ ನಿಲ್ಲಿಸಿಕೊಂಡು ಸಬ್ ಇನ್ಸ್ಪೆಕ್ಟರ್ಗೆ ಬೈದಿರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅವರು ಕಾರ್ಯಕ್ರಮವೊಂದಕ್ಕೆ ತೆರಳ್ತಾ ಇದ್ರು. ಪ್ಯಾಸೆಂಜರ್ ಸೀಟ್ ನಲ್ಲಿ ಕುಳಿತು 30 ನಿಮಿಷಗಳಿಂದ ಕಾಯ್ತಾ ಇದ್ದೀನಿ, ನೀವೇಕೆ ತಡವಾಗಿ ಬಂದಿದ್ದು ಅಂತ ಕೇಳುತ್ತಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗೆ 100 ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದಿದ್ದಾರೆ. ಇನ್ನು ಅವರ ನಡವಳಿಕೆ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇನ್ನು ನಿಮಗೆ ಬೆಳಗಾಗಿರ್ಲಿಲ್ವಾ ಅಂತ ಪ್ರಶ್ನೆ ಸಹ ಮಾಡಿದ್ದಾರೆ. ನೀವು ಮದುವೆ ಮನೆಗೆ ಬಂದಿದ್ರ ಅಥವಾ ಕೆಲಸ ಮಾಡೋಕೆ ಬಂದಿರೋದಾ? ನಿಮಗಾಗಿ 1/2 ಗಂಟೆ ಕಾಯಬೇಕಾಯ್ತು. ನಿಮಗೆ ಯಾರು ಸಂಬಳ ಕೊಡ್ತಾರೆ, ಸರ್ಕಾರ ಅಥವಾ YRS ಕಾಂಗ್ರೆಸ್ ಅಂತ ಅವರು ಗದರಿಸಿದ್ದಾರೆ. ಇನ್ನು ವಿಡಿಯೋದ ಕೊನೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಹರಿತಾ ರೆಡ್ಡಿ ಅವರಿಗೆ ಸೆಲ್ಯೂಟ್ ಹೊಡೆದು ಬೆಂಗಾವಲು ಪಡೆಯನ್ನ ಮುಂದೆ ಹೋಗುವಂತೆ ಸೂಚನೆ ನೀಡಿದ್ರು. ಆದ್ರೆ ಹರಿತಾ ರೆಡ್ಡಿಗೆ ಬೆಂಗಾವಲಾಗಿ ಹೋಗಲು ಸ್ವತಃ ಇನ್ಸ್ಪೆಕ್ಟರ್ ನಿರಾಕರಿಸಿದ್ದಾರೆ. ನಾನು ಅವರೊಟ್ಟಿಗೆ ಹೋಗೋದಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇನ್ನು ಇದಕ್ಕೆ YRS ಕಾಂಗ್ರೆಸ್ ಎಕ್ಸ್ ನಲ್ಲಿ ಪ್ರತಿಕ್ರಿಯಿಸಿದ್ದು ಸಚಿವರ ಪತ್ನಿಗೂ ಕೂಡ ರಾಜ್ಯ ಮರ್ಯಾದೆ ಬೇಕು, ಪೊಲೀಸರಿಗೆ ಜೀತ ದಾಳಿನಂತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ವಿಚಾರ ಕುರಿತು ಮುಖ್ಯಮಂತ್ರಿಗಳು ಚಂದ್ರಬಾಬು ನಾಯ್ಡು ರಾಮ್ ಪ್ರಸಾದ್ ರೆಡ್ಡಿಗೆ ಕರೆ ಮಾಡಿ ವಿಚಾರಣೆ ಅಥವಾ ವಿವರಣೆಯನ್ನ ಕೇಳಿದ್ದಾರೆ. ಈಗ ತಾನೇ ಸಚಿವ ಸ್ಥಾನ ಸಿಕ್ಕಿದೆ, ಈ ರೀತಿ ಮಾಡುವುದು ಸರಿಯಲ್ಲ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎನ್ನಲಾಗ್ತಾ ಇದೆ.